ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಎಲ್ಲರಿಗೂ ಸುಸ್ವಾಗತ. ಈ ದಿನ ನಾವು ಆಡಮ್ ಸ್ಮಿತ್ಸ್ ಥಿಯರಿಯಲ್ಲಿನ ಕೆಲವೊಂದು ವಿಮರ್ಶೆಗಳನ್ನು ತಿಳಿಯೋಣ. ಕಳೆದ ತರಗತಿಯಲ್ಲಿ ನಾವು ಆಡಮ್ ಸ್ಮಿತ್ಸ್ನ ಡೆವಲಪ್ಮೆಂಟ್ ಥಿಯರೀಸ್ನ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಆಡಮ್ ಸ್ಮಿತ್ ಥಿಯರಿ ಎಷ್ಟೆಲ್ಲ ಒಂದು ಗುಣಗಳನ್ನು ಹೊಂದಿದ್ರೂ ಸಹ ಅದು ಟೀಕೆಗಳಿಂದ ಹೊರತಾಗಿಲ್ಲ. ಆ ಒಂದು ವಿಮರ್ಶಾ ಅಂಶಗಳನ್ನು ನಾವು ಇವತ್ತು ತಿಳಿಯುವಂತಹ ಒಂದು ಚರ್ಚಿಸುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಮುಂಚೆ ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದಂತಹ ಕೆಲವೊಂದು ಅಂಶಗಳನ್ನು ರೀಕ್ಯಾಪ್ ಮಾಡ್ತಾ ಹೋಗೋಣ. ಸೊ ಆಡಮ್ ಸ್ಮಿತ್ ಥಿಯರಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಆಡಮ್ ಸ್ಮಿತ್ ಅವರು ಈ ಡಿಸ್ಕಸ್ಡ್ ಅಬೌಟ್ ಆ್ಯಂಡ್ ಈ ಎಕ್ಸ್ಪ್ಲೈನ್ಡ್ ವಾಟ್ ಈಸ್ ನ್ಯಾಚುರಲ್ ಲಾ ಆ್ಯಂಡ್ ಹೌ ನ್ಯಾಚುರಲ್ ಲಾ ಪ್ಲೇ ಮೇನ್ ರೋಲ್ ಇನ್ ಡೆವಲಪ್ಮೆಂಟ್ ಎಕಾನಮಿ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆಯೇ ಡಿವಿಷನ್ ಆಫ್ ಲೇಬರ್ನ ಒಂದು ಇಂಪಾರ್ಟೆನ್ಸನ್ನು ನೋಡಿದ್ವಿ. ಇಂಪಾರ್ಟೆನ್ಸ್ ಆಫ್ ಲೇಬರ್ನ ಇಂಪಾರ್ಟೆನ್ಸು ಒಂದು ಎಕನಾಮಿಕ್ನ ಡೆವಲಪ್ಮೆಂಟಲ್ಲಿ ಎಷ್ಟು ಪಾತ್ರವನ್ನು ವಹಿಸುತ್ತೆ ಅದನ್ನು ತಿಳ್ಕೊಂಡಿದ್ದೀವಿ. ಹಾಗೆಯೇ ಪ್ರೋಸೆಸ್ ಆಫ್ ಕ್ಯಾಪಿಟಲ್ ಅಕ್ಯುಮುಲೇಷನ್ ಸೊ ಒಂದು ಬಂಡವಾಳ ಸಂಚಯನ ಅನ್ನುವಂಥದ್ದು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಪ್ರಮುಖ ಸಾಧನ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗೆಯೇ ಇಂಪಾರ್ಟೆನ್ಸ್ ಆಫ್ ಪ್ರಾಫಿಟ್ ಲಾಭಗಳ ಮಹತ್ವವನ್ನು ನೋಡಿದ್ವಿ. ಏನೇ ದ ರೋಲ್ ಆಫ್ ಇಂಟ್ರೆಸ್ಟ್ ರೇಟ್ ಬಡ್ಡಿಯ ದರವು ಹೇಗೆ ಅಭಿವೃದ್ಧಿಯ ಕಾರ್ಯದಲ್ಲಿ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಆಡಮ್ ಸ್ಮಿತ್ ಹೇಳಿರುವ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಆಡಮ್ ಸ್ಮಿತ್ ಅವರು ಅಭಿವೃದ್ಧಿಯ ಸಾಧನೆಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಕಲ್ಪಿಸಿಕೊಂಡಿದ್ದಾರೆ ಅದನ್ನು ತಿಳ್ಕೊಂಡಿದ್ದೇವೆ. ಹಾಗೆ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಾರಾಷ್ಟ್ರೀಯ ವ್ಯಾಪಾರ ಅಸ್ತಿತ್ವದಲ್ಲಿರುತ್ತೆ, ಮುಕ್ತ ವ್ಯಾಪಾರ ಅಸ್ತಿತ್ವದಲ್ಲಿರುತ್ತೆ ಅನ್ನೋದನ್ನು ತಿಳಿದಿದ್ದೇವೆ. ಹಾಗೆಯೇ ಲೇಸಿ ಫೇರ್ ಸರ್ಕಾರ ಹಸ್ತಕ್ಷೇಪವನ್ನು ಮಾಡಬಾರದು ಅನ್ನೋವಂಥದ್ದು, ಅಂದರೆ ತಟಸ್ಥವಾಗಿರಬೇಕು ಅನ್ನೋವಂಥ ಸನ್ನಿವೇಶನ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ಅಂತಿಮವಾಗಿ ಯಾವುದೇ ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಗತಿ ಹಾಗೆಯೇ ಇರೋದಕ್ಕೆ ಸಾಧ್ಯ ಇಲ್ಲ, ನಿರಂತರವಾಗಿರೋದಕ್ಕೆ ಸಾಧ್ಯ ಇಲ್ಲ, ಅದು ಒಮ್ಮೆ ನಿಶ್ಚಲ ಸ್ಥಿತಿಯನ್ನು ಬಂದು ತಲುಪುತ್ತೆ ಅನ್ನೋದನ್ನು ಆಡಮ್ ಸ್ಮಿತ್ ವಿವರಿಸಿದರು. ಇದಿಷ್ಟು ಆಡಮ್ ಸ್ಮಿತ್ ಅವರು ಅಭಿವೃದ್ಧಿಯ ಕೆಲವೊಂದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಂಡಿಸಿದಂತಹ ವಿಚಾರಧಾರೆಗಳಾಗಿದೆ. ಸೊ ಇವುಗಳನ್ನು ಹಾಗೆ ಮೆಲುಕು ಹಾಕುತ್ತಾ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ತಾ ನಾವು ಈ ಒಂದು ಆಡಮ್ ಸ್ಮಿತ್ ಅವರ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ವಿವಿಧ ಅರ್ಥಶಾಸ್ತ್ರಜ್ಞರು ಮಾಡಿರುವಂತಹ ಟೀಕೆಗಳು ಅಥವಾ ವಿಮರ್ಶೆಯನ್ನು ಈ ದಿನದ ತರಗತಿಯಲ್ಲಿ ನಾವು ಚರ್ಚಿಸೋಣ. ನಾವು ಕಳೆದ ತರಗತಿಯಲ್ಲಿ ಆಡಮ್ ಸ್ಮಿತ್ ಅವರ ಮೇರುಕೃತಿಯಾದಂತಹ ರಾಷ್ಟ್ರಗಳ ಸಂಪತ್ತನ್ನು ತಿಳ್ಕೊಂಡಿದ್ದೇವೆ. ಹಾಗೆ ಆಡಮ್ ಸ್ಮಿತ್ ಅವರ ಒಂದು ಅವರು ಹೇಗಿದ್ರು ಅನ್ನೋ ಭಾವಚಿತ್ರವನ್ನು ಸಹ ನೋಡಿದ್ದೇವೆ. ಅದನ್ನು ಮತ್ತೊಮ್ಮೆ ನಾವು ರೀಕಾಲ್ ಮಾಡ್ತಾ ವರ್ಷಗಳನ್ನು ನೋಡ್ತಾ ಹೋಗೋಣ. ಸಮ್ ಎಕನಾಮಿಸ್ಟ್ಸ್ ಕ್ರಿಟಿಕ್ಸ್ ರಿಜಿಡ್ ಡಿವಿಷನ್ ಆಫ್ ಸೊಸೈಟಿ. ಆಡಮ್ ಸ್ಮಿತ್ ಅವರು ಸಮಾಜವನ್ನು ತುಂಬ ಅಸಂಬದ್ಧವಾಗಿ ಅಥವಾ ಅಸಂಗತವಾಗಿ ವಿಂಗಡಿಸಿದ್ದಾರೆ ಅನ್ನುವಂಥದ್ದು. ಆಡಮ್ ಸ್ಮಿತ್ ಅವರು ಸೊಸೈಟಿಯನ್ನು ವಿಂಗಡಣೆ ಮಾಡುವಾಗ ನೋಡುವಂಥದ್ದು, ಅವರು ರಿಜಿಡ್ ಡಿವಿಷನ್ ಆಫ್ ಸೊಸೈಟಿ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಲೇಬರ್ಸ್ ಕಾರ್ಮಿಕರು ಮತ್ತು ಭೂ ಮಾಲೀಕರ ನಡುವೆ ಇರುವಂತಹ ಒಂದು ಸಮಾಜದ ವ್ಯವಸ್ಥೆಯನ್ನು ಅವರು ಹೇಳ್ತಾ ಹೋಗ್ತಾರೆ. ಬಟ್ ಈ ನೆಗ್ಲೆಕ್ಟ್ ರೋಲ್ ಆಫ್ ಮಿಡಲ್ ಕ್ಲಾಸ್ ಪೀಪಲ್, ಅವರು ಮಧ್ಯಮ ವರ್ಗದ ಕುಟುಂಬಗಳನ್ನು ಅಥವಾ ಮಧ್ಯಮ ವರ್ಗದ ಜನರನ್ನು ಅವರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅಥವಾ ನೆಗ್ಲೆಕ್ಟ್ ಮಾಡಿರೋದನ್ನು ನಿರ್ಲಕ್ಷಿಸ್ತಿರೋದನ್ನು ಇಲ್ಲಿ ಗುರುತಿಸ್ಬೋದಾಗಿದೆ. ಅದರಿಂದ ಇಲ್ಲಿ ಅಂದರೆ ಕ್ಯಾಪಿಟಲಿಸ್ಟು ಅಥವಾ ಲ್ಯಾಂಡ್ ಲಾರ್ಡ್ಸ್ ಮತ್ತು ವರ್ಕಿಂಗ್ ಕ್ಲಾಸ್ ಮೀನ್ಸ್ ಲೇಬರರ್ಸ್ ಇವರ ನಡುವೆ ಇರುವಂತಹ ಸಂಬಂಧವನ್ನು ಮಾತ್ರ ಅಥವಾ ಸಮಾಜದ ವರ್ಗವನ್ನು ಮಾತ್ರ ಆಡಮ್ ಸ್ಮಿತ್ ಹೇಳ್ತಾರೆ. ಆದರೆ ಆಡಮ್ ಸ್ಮಿತ್ ಅವರು ಮಿಡಲ್ ಕ್ಲಾಸ್ ಪೀಪಲ್ಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಆಧುನಿಕ ಒಂದು ಅರ್ಥಶಾಸ್ತ್ರದಲ್ಲಿ ಅಥವಾ ಆಧುನಿಕ ಸಮಾಜದಲ್ಲಿ ನಾವು ಗಮನಿಸೋದಾದರೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇರೋದು ಮಧ್ಯಮ ವರ್ಗವೇ. ಹಾಗಾಗಿ ಮಧ್ಯಮ ವರ್ಗದ
ಒಂದು ನಿರ್ಲಕ್ಷ್ಯ ಅಷ್ಟು ಸೂಕ್ತ ಅಲ್ಲ ಅನ್ನೋದು ಆಡಮ್ ಸ್ಮಿತ್ ಥಿಯರಿ ಬಗ್ಗೆ ಇರುವಂತಹ ಒಂದು ಪ್ರಮುಖ ಟೀಕೆಯಾಗಿದೆ. ಹಾಗೆ ಎರಡನೇದು ಒನ್ ಸೈಡೆಡ್ ಸೇವಿಂಗ್ ಬೇಸ್. ಆಡಮ್ ಸ್ಮಿತ್ ಹೇಳ್ತಾರೆ ಆರ್ಥಿಕ ಅಭಿವೃದ್ಧಿಗೆ ತುಂಬ ಪ್ರಮುಖವಾದಂತಹ ಒಂದು ಸಂಗತಿ ಅಂತ ಹೇಳಿದರೆ ಕ್ಯಾಪಿಟಲ್ ಅಕ್ಯುಮಿಲೇಷನ್, ಅಂದರೆ ಬಂಡವಾಳ ಸಂಚಯನ. ಬಂಡವಾಳ ಸಂಚಯನದ ಮೂಲವೇ ಉಳಿತಾಯ. ಸೊ ಆದರೆ ಆಡಮ್ ಸ್ಮಿತ್ ಹೇಳ್ತಾರೆ ಉಳಿತಾಯ ಮಾಡುವಂಥವರು ಕೇವಲ ಕ್ಯಾಪಿಟಲಿಸ್ಟ್ ಮತ್ತು ಉಳಿತಾಯ ಮಾಡುವಂಥವರು ಕೇವಲ ಕ್ಯಾಪಿಟಲಿಸ್ಟ್, ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಮನಿ ಲೆಂಡರ್ಸ್ ಮಾತ್ರ ಆಗಿರ್ತಾರೆ ಅನ್ನೋದು ಆಡಮ್ ಸ್ಮಿತ್ ಅವರ ಒಂದು ವಾದ. ಅಂದರೆ ಇವರಿಗೆ ಮಾತ್ರ ಹಣ ಇರುತ್ತೆ, ಅವರು ತಮ್ಮ ಅನುಭೋಗವನ್ನು ಮಾಡಿ ಉಳಿಸೋದಕ್ಕೆ ಸಾಧ್ಯ ಇದೆ. ಪ್ರಸ್ತುತ ಅನುಭೋಗವನ್ನು ನಿರ್ವಹಿಸಿ ಹೆಚ್ಚಿನ ಹಣವನ್ನು ಅವರು ಉಳಿತಾಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ಯಾಪಿಟಲಿಸ್ಟ್, ಲ್ಯಾಂಡ್ ಲಾರ್ಡ್ಸ್ ಮತ್ತು ಮನಿ ಲೆಂಡರ್ಸ್ ಮಾತ್ರ ಉಳಿತಾಯವನ್ನು ಮಾಡಬಲ್ಲರು. ಆದರೆ ಲೇಬರ್ಸಿಗೆ ಬರುವಂತಹ ಆದಾಯವೇ ತೀರಾ ಕಡಿಮೆ ಇರುತ್ತೆ, ಆದ್ದರಿಂದ ಅವರು ಉಳಿತಾಯಗಳನ್ನು ಮಾಡಲಾರರು ಅನ್ನೋದು ಆಡಮ್ ಸ್ಮಿತ್ ಅವರ ವಾದ. ಇದನ್ನು ಸಹ ಕೆಲವರು ಅರ್ಥಶಾಸ್ತ್ರಜ್ಞರು ಟೀಕೆಗೆ ಒಳಪಡಿಸಿದ್ದಾರೆ. ಯಾಕಂದರೆ ಯಾವಾಗಲೂ ಯಾರು ಮನಿ ರಿಸೀವರ್ಸ್ ಇರ್ತಾರೋ, ಹಣವನ್ನು ಪಡೆಯೋರು ಇರ್ತಾರೋ, ಅವರು ಮಾತ್ರ ಉಳಿತಾಯವನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆಡಮ್ ಸ್ಮಿತ್ ಹೇಳುವಂತಹ ಈ ಕ್ಯಾಪಿಟಲಿಸ್ಟ್ ಅಥವಾ ಲ್ಯಾಂಡ್ ಲಾರ್ಡ್ಸು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೆಲವೊಂದು ಅರ್ಥಶಾಸ್ತ್ರಜ್ಞರ ವಿಮರ್ಶೆಯಾಗಿದೆ. ಹಾಗೆ ಇನ್ನೂ ಉಳಿದಂತಹ ಕೆಲವೊಂದು ಕ್ರಿಟಿಕ್ಸ್ಗಳನ್ನು ನಾವು ನೋಡ್ತಾ ಹೋದರೆ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಅಂದರೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯನ್ನು ಕಲ್ಪಿಸ್ಕೊಳ್ತಾರೆ ಆಡಮ್ ಸ್ಮಿತ್. ಯಾಕಂದರೆ ಅವರು ಪ್ರಾಕೃತಿಕ ನಿಯಮವನ್ನು, ನೈಸರ್ಗಿಕ ನಿಯಮವನ್ನು ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವತಂತ್ರನಾಗಿ ತನ್ನ ಒಂದು ಸ್ವಾರ್ಥದ ಸಾಧನೆಗೋಸ್ಕರ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ. ಈ ರೀತಿ ಅವನು ಮುಕ್ತವಾಗಿ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ಅಲ್ಲಿ ಏನಿರಬೇಕು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರಬೇಕು ಅನ್ನುವಂಥದ್ದು ಆಡಮ್ ಸ್ಮಿತ್ ಅವರ ಒಂದು ವಾದ. ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬಗ್ಗೆ ತಿಳಿದಿದ್ದೇವೆ. ಅಲ್ಲಿ ಏಕರೀತಿಯ ಸರಕುಗಳನ್ನು ನೋಡ್ತೇವೆ, ಅಲ್ಲಿ ಮುಕ್ತ ಆಗಮನ ನಿರ್ಗಮನವನ್ನು ಕಾಣ್ತೇವೆ. ಹಾಗೆಯೇ ಅಲ್ಲಿ ಇರುವಂತಹ ಉತ್ಪಾದಕರು ಮತ್ತು ಅನುಭವಗಳಿಗೆ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಜ್ಞಾನ ಇರುತ್ತೆ ಅನ್ನುವಂತಹ ಕಲ್ಪನೆಯನ್ನು ನೋಡ್ತೇವೆ. ಅಲ್ಲಿ ಸಾರಿಗೆ ವೆಚ್ಚಗಳಿರೋದಿಲ್ಲ ಅನ್ನುವಂತಹ ಒಂದು ಮುಕ್ತ ವಾತಾವರಣವನ್ನು ಗುರುತಿಸ್ತೇವೆ. ಹಾಗೆಯೇ ಅಲ್ಲಿ ಯಾವುದೇ ನಿರ್ಬಂಧಗಳಿರೋದಿಲ್ಲ. ಹಾಗೆಯೇ ಅಲ್ಲಿ ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ವಾಹನವರನ್ನು ನೋಡ್ತೇವೆ. ಆದರೆ ವಾಸ್ತವ ಜಗತ್ತಿನಲ್ಲಿ ಈ ರೀತಿಯ ಒಂದು ಪೈಪೋಟಿಯನ್ನು ಅಥವಾ ಮಾರುಕಟ್ಟೆಗಳನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೆಲವೊಂದು ಅರ್ಥಶಾಸ್ತ್ರಜ್ಞರ ಒಂದು ವಾದ ಆಗಿದೆ. ಹಾಗೆಯೇ ಮತ್ತೊಂದು ಕ್ರಿಟಿಕ್ಸನ್ನು ನಾವು ನೋಡೋದಿದ್ರೆ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಆಫ್ ಲೇಸಿಫೇರ್ ಪಾಲಿಸಿ ಅಂತ ಹೇಳಿದರೆ ಈ ಒಂದು ತಟಸ್ಥ ನೀತಿ ಅವರು ಏನು ಹೇಳ್ತಾರೆ ಅಂದರೆ ಸರ್ಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಅದು ತಟಸ್ಥವಾಗಿರಬೇಕು. ಅಂದರೆ ಮುಕ್ತ ಅವಕಾಶವನ್ನು ಖಾಸಗಿ ವ್ಯಕ್ತಿಗಳಿಗೆ, ವೈಯಕ್ತಿಕ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನುವಂಥದ್ದು ಈ ಒಂದು ನೀತಿಯ ವಾದ. ಆದರೆ ಕೆಲವೊಂದು ಅರ್ಥಶಾಸ್ತ್ರಜ್ಞರು ಈ ರೀತಿಯ ಒಂದು ನೀತಿ ಏನಾಗಿದೆ, ವಾಸ್ತವಕ್ಕೆ ದೂರದ ಮಾತಾಗಿದೆ. ಯಾಕಂದರೆ ಸರ್ಕಾರಗಳು ಆರ್ಥಿಕ ಚಟುವಟಿಕೆಗಳಲ್ಲಿ ಗಮನವನ್ನು ವಹಿಸಬೇಕು, ಅವು ತಮ್ಮ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಆರ್ಥಿಕ ಅಭಿವೃದ್ಧಿಯನ್ನು ವಿಸ್ತರಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು. ನಾವಿಲ್ಲೊಂದು ಕಾನ್ವರ್ಸೇಷನ್ ಅನ್ನು ನೋಡ್ತಿದ್ದೀವಿ, ವಾಟ್ ಆರ್ ಅದರ್ ವರ್ಡ್ಸ್ ಫಾರ್ ಲೇಸಿಫೇರ್ ಎಕಾನಮಿ ಅಂತ ಹೇಳಿ ಒಂದು ಕೇಳ್ತಾ ಇದೆ. ಅದಕ್ಕೆ ಈ ಒಂದು ಪಿಜನ್ ಹೇಳ್ತಾ ಇದೆ, ಫ್ರೀ ಎಂಟರ್ಪ್ರೈಸ್, ಮಾರ್ಕೆಟ್ ಎಕಾನಮಿ, ಪ್ರೈವೇಟ್ ಎಂಟರ್ಪ್ರೈಸ್, ಎಕನಾಮಿಕ್ ಸಿಸ್ಟಮ್, ಎಕಾನಮಿ ಅಂತೇಳಿ. ಅಂದರೆ ಮುಕ್ತವಾದಂತಹ ಉದ್ಯಮ ಸಂಸ್ಥೆ, ಮುಕ್ತ ಮಾರುಕಟ್ಟೆ, ಮುಕ್ತವಾದಂತಹ ಖಾಸಗಿ ಉದ್ಯಮ ಸಂಸ್ಥೆಗಳ ಅಸ್ತಿತ್ವ ಇಂತಹ ಆರ್ಥಿಕ ವ್ಯವಸ್ಥೆ ಆಗಿದೆ ಎನ್ನುವಂಥದ್ದು. ಇದು ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡುವಂತಹ ಒಂದು ನೀತಿ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ವಾಸ್ತವಕ್ಕೆ ದೂರವಾದದ್ದು ಅನ್ನುವಂತಹ ಟೀಕೆಗೆ ಈ ಒಂದು ಅಂಶವನ್ನು ಒಳಪಡಿಸಲಾಗಿದೆ. ಹಾಗೆ ನೆಗ್ಲೆಕ್ಟ್ ರೋಲ್ ಆಫ್ ಎಂಟರ್ಪ್ರಿನರ್. ಒಂದು ಆರ್ಥಿಕತೆ ಅಥವಾ ಆರ್ಥಿಕ ಅಭಿವೃದ್ಧಿ ಎನ್ನುವ ಕಾನ್ಸೆಪ್ಟ್ ನಮ್ಮ ತಲೆಗೆ ಬಂದಾಗಲೇ ನಮ್ಮ ತಲೆಗೆ ಬರುವಂಥದ್ದು ದ ರೋಲ್ ಆಫ್ ಎಂಟರ್ಪ್ರಿನರ್.
ಒಬ್ಬ ಎಂಟ್ರಪ್ರಿನರ್ನ ರೋಲು ನಮಗೆ ತಲೆಗೆ ಬರುತ್ತೆ. ಯಾಕಂದರೆ ಎಂಟ್ರಪ್ರಿನರ್ ಪ್ಲೇಸ್ ಎ ವೆಟಲ್ ರೋಲ್ ಇನ್ ಅ ಡೆವಲಪ್ಮೆಂಟ್ ಅಲ್ವಾ ಆಫ್ ಎ ಕಂಟ್ರಿ. ಯಾವುದೇ ಒಂದು ದೇಶದ ಅಭಿವೃದ್ಧಿಯಲ್ಲಿ ಒಬ್ಬ ಉದ್ಯಮದಾರ ಅಥವಾ ಒಬ್ಬ ಸಂಘಟನಾಕಾರ ಅಂತ ಏನು ಕರಿತೀವಿ ಅವನ ಪಾತ್ರ ತುಂಬ ಪ್ರಮುಖವಾದದ್ದಾಗಿರುತ್ತೆ. ಆದರೆ ಆಡಮ್ ಸ್ಮಿತ್ರವರು ಇಂತಹ ವ್ಯವಸ್ಥಾಪಕನ ಪಾತ್ರವನ್ನು ಅಥವಾ ಉದ್ಯಮದಾರನ ಪಾತ್ರವನ್ನು ನಿರ್ಲಕ್ಷಿಸ್ತಾರೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಒಂದು ಮಾಡೆಲ್ ಆಗಿದೆ, ಒಂದು ಎಕ್ಸಾಂಪಲ್ ಆಗಿ ನಾವೊಂದು ವಿಚಾರವನ್ನು ತಗೋತಾ ಇದ್ದೀವಿ. ಬಲ್ಬಿಗೆ ಪೂರ್ತಿ ಕವರ್ ಮಾಡಲಾಗಿದೆ, ಬಸಿ ಮಾಡಲಾಗಿದೆ. ಅಂದರೆ ಆ ಬಲ್ಬನ್ನು ಸ್ವತಂತ್ರವಾಗಿ ತನ್ನಷ್ಟಿಗೆ ತಾನೇ ಪ್ರಜ್ವಲಿಸಲಿಕ್ಕೆ ಬಿಟ್ಟರೆ ಅದೇನು ಮಾಡುತ್ತೆ, ಆ ಇರುವಂತಹ ಎಲೆಕ್ಟ್ರಿಕ್ನ ಒಂದು ಸಪೋರ್ಟನ್ನು ಪಡೆದು ಪ್ರಕಾಶಮಾನವಾದಂತಹ ಬೆಳಕನ್ನು ಒಂದು ಚೌಕಟ್ಟನ್ನು ಅದು ಕೊಡಬಹುದು. ಆದರೆ ಇಲ್ಲಿ ಅದನ್ನು ಮುಚ್ಚಿಬಿಡಲಾಗಿದೆ, ಬಸಿಯನ್ನು ಬಳಿಯಲಾಗಿದೆ. ಈಗ ಅದು ಉಪಯೋಗ ಇಲ್ಲ, ಯಾಕಂದರೆ ಅದರ ಉಪಯೋಗ ತುಂಬ ಇದೆ ಬಟ್ ಅದು ಬಳಸ್ಕೊತಾ ಇಲ್ಲ. ಈ ರೀತಿಯಲ್ಲಿ ಆಡಮ್ ಸ್ಮಿತ್ರವರು ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸ್ಥಾಪಕನ ಪಾತ್ರವನ್ನು ಈ ಬಲ್ಬ್ ಥರ ಮುಚ್ಚಿಬಿಟ್ಟಿದ್ದಾರೆ. ಆದರೆ ವ್ಯವಸ್ಥಾಪಕ ಅಥವಾ ಉದ್ಯಮದಾರಿ ಈ ಅಥವಾ ಸಂಘಟನಾಕಾರ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾನೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ನೆಕ್ಸ್ಟ್ ನಾವು ಶುಂಪೀಟರ್ರವರ ಒಂದು ಇನ್ನೋವೇಷನ್ಸ್ ಥಿಯರಿಯಲ್ಲಿ, ಆರ್ಥಿಕ ಅಭಿವೃದ್ಧಿ ಇನ್ನೋವೇಷನ್ಸ್ ಥಿಯರಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಅವರು ಹೇಳುವಂಥದ್ದೇ ಅವರ ಅಷ್ಟು ಸಿದ್ಧಾಂತ ನಿಂತಿರೋದು ಶುಂಪೀಟರ್ದು ಈ ಒಂದು ಉದ್ಯಮದಾರನ ಅಥವಾ ವ್ಯವಸ್ಥಾಪಕನ ಪಾತ್ರದ ಮೇಲೆ. ಹಾಗಾಗಿ ಅವನ ಪಾತ್ರವನ್ನು ನಿರ್ಲಕ್ಷಿಸಿರೋದು ಆಡಮ್ ಸ್ಮಿತ್ರವರ ಸಿದ್ಧಾಂತದ ಒಂದು ಪ್ರಮುಖ ದೋಷ. ಅಂದರೆ ದಿಸ್ ಈಸ್ ದ ಮೇನ್ ಡಿಫೆಕ್ಟ್ ಆಫ್ ದ ಥಿಯರಿ ಅಂಥೇಳಿ ನಾವು ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಆಫ್ ಸ್ಟೇಷನರಿ ಸ್ಟೇಟ್. ಸೊ ಆಡಮ್ ಸ್ಮಿತ್ರವರು ಹೇಳ್ತಾರೆ ಯಾವುದೇ ಒಂದು ಆರ್ಥಿಕತೆಯ ಅಭಿವೃದ್ಧಿಯು ಹಾಗೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ಅದು ಒಂದು ಹಂತದಲ್ಲಿ ನಿಶ್ಚಲ ಸ್ಥಿತಿಗೆ ಬಂದು ತಲುಪುತ್ತೆ. ಯಾಕೆ ನಿಶ್ಚಲ ಸ್ಥಿತಿಗೆ ಬಂದು ತಲುಪುತ್ತೆ, ಯಾಕೆ ತಲುಪುತ್ತೆ ಅಂತ ಹೇಳಿದರೆ ಅವ್ರು ಹೇಳುವಂಥದ್ದು, ಕೂಲಿಗಳ ದರ ಹೆಚ್ಚಾದಂತೆ ಜನರಲ್ಲಿ ಉದ್ಯೋಗಕ್ಕೆ ಪೈಪೋಟಿ ಹೆಚ್ಚಾಗುತ್ತೆ, ಹಾಗಾಗಿ ಕೂಲಿಗಳ ದರವೂ ಇಳಿಕೆ ಆಗ್ತಾ ಹೋಗುತ್ತೆ. ಹಾಗೆಯೇ ಯಾವಾಗ ಈ ಜನರಲ್ಲಿ ಪೈಪೋಟಿ ಹೆಚ್ಚಾಗುತ್ತೋ, ಕೂಲಿಯ ದರ ಹೆಚ್ಚಾಗಿರುತ್ತೋ ಆವಾಗ ಅಥವಾ ಲಾಭದ ಗಳಿಕೆ ಹೆಚ್ಚಾಗಿದ್ದಾಗ ಎಂಟ್ರಪ್ರಿನರ್ ಅಥವಾ ಸಾರಿ ಈ ಒಂದು ಉದ್ಯೋಗ ಇನ್ವೆಸ್ಟರ್ಸ್ಗಳ ನಡುವೆ ಕ್ಯಾಪಿಟಲಿಸ್ಟ್ಗಳಿವೆ ಒಂದು ಪೈಪೋಟಿ ಏರ್ಪಡುತ್ತೆ ಬಂಡವಾಳದಾರ ಶಾಹಿಗಳ ನಡುವೆ. ಹಾಗಾಗಿ ಲಾಭಗಳು ಇಳಿತಾ ಹೋಗುತ್ತೆ. ಇದು ಅಂತಿಮವಾಗಿ ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡುತ್ತೆ. ಇದು ಅಂತಿಮವಾಗಿ ಸೊ ಏನನ್ನು ತಂದುಕೊಡುತ್ತೆ ಅಂತ ಹೇಳಿದರೆ ಅದು ಇನ್ವೆಸ್ಟ್ಮೆಂಟನ್ನು ಸ್ಟಾಪ್ ಮಾಡುತ್ತೆ. ಹಾಗೆಯೇ ನೋ ಇನ್ಕ್ರೀಸ್ ಇನ್ ಔಟ್ಪುಟ್. ಇನ್ವೆಸ್ಟ್ಮೆಂಟ್ ಸ್ಟಾಪ್ ಆದಾಗ ಸೊ ಅಲ್ಲಿ ಏನಾಗುತ್ತೆ, ಉತ್ಪಾದನೆಯು ನಿಂತು ಹೋಗುತ್ತೆ. ಅಂದರೆ ಝೀರೋ ಗ್ರೋತ್, ಉತ್ಪಾದನೆಯಲ್ಲಿ ಝೀರೋ ಗ್ರೋತ್ ಆಗುತ್ತೆ. ಇದು ವೇಜ್ ರೇಟನ್ನು ಕಟ್ ಮಾಡುತ್ತೆ, ವೇಜ್ ರೇಟ್ಗಳನ್ನು ಕಟ್ ಮಾಡುತ್ತೆ. ಅಂದರೆ ಕೂಲಿಯ ದರಗಳು ಸಹ ಕಡಿತ ಕೊಡಗಾಗುತ್ತೆ. ಕೂಲಿಯ ದರಗಳು ಕಡಿತ ಆಗೋದ್ರಿಂದ ಕಾರ್ಮಿಕರ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗುತ್ತೆ, ಅದು ಸಹ ಡಿಕ್ರೀಸ್ ಆಗುತ್ತೆ. ಸೊ ಇದ್ರ ಹೀಗೆ ಹೂಡಿಕೆ, ಉತ್ಪನ್ನ, ಕೂಲಿ, ಜೀವನ ಮಟ್ಟ ಎಲ್ಲವೂ ಸಹ ಒಂದು ದುಸ್ಥಿತಿಗೆ ಅಧೋಗತಿಗೆ ಇಳಿಯುವಂಥ ಸನ್ನಿವೇಶ ಏರ್ಪಡೋದ್ರಿಂದ ಆರ್ಥಿಕತೆ ಅಂತಿಮವಾಗಿ ನಿಶ್ಚಲ ಸ್ಥಿತಿಗೆ ಬಂದು ತಲುಪುತ್ತೆ ಎನ್ನುವಂಥದ್ದು ಆಡಮ್ ಸ್ಮಿತ್ರವರ ಒಂದು ವಾದ. ಅದನ್ನು ಅವರ ಗ್ರಾಫಲ್ಲೂ ಸಹ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಲ್ಲಿ ಕೆ ಇಂದ ಎಸ್ ವರೆಗೆ ಬಂಡವಾಳ ಸಂಚಯನ ದರ ಏರಿಕೆ ಆಗ್ತಿದ್ದು, ಒಂದು ಹಂತದಲ್ಲಿ ಲಾಭಗಳು ಕಡಿಮೆಯಾಗೋದ್ರಿಂದ ಹೂಡಿಕೆಯೂ ನಿಂತು ಹೋಗೋದ್ರಿಂದ ಬಂಡವಾಳ ಸಂಚಯನ ದರವೂ ಸಹ ಎಸ್ ಟಿ ಹಂತದಲ್ಲಿ ಏನಾಗುತ್ತೆ, ಸ್ಥಿರವಾಗಿಬಿಡುತ್ತೆ, ನಿಶ್ಚಲ ಸ್ಥಿತಿಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಆಡಮ್ ಸ್ಮಿತ್ರವರ ಒಂದು ವಿಚಾರಧಾರೆ. ಆದರೆ ಕೆಲವು ಅರ್ಥಶಾಸ್ತ್ರಜ್ಞರು ಈ ಒಂದು ಅಂದರೆ ಸ್ಟೇಷನರಿ ಸ್ಟೇಟ್ ಅನ್ನುವಂತಹ ಒಂದು ಕಲ್ಪನೆಯ ಅಥವಾ ಸ್ಟೇಷನರಿ ಸ್ಟೇಟ್ ಅನ್ನುವಂಥ ವಿಶ್ಲೇಷಣೆಯೇ ತಪ್ಪು ಅನ್ನೋದನ್ನು ಹೇಳಿದ್ದಾರೆ. ಯಾಕಂದರೆ ಆರ್ಥಿಕ ಅಭಿವೃದ್ಧಿ ಅಷ್ಟು ಸುಲಭವಾಗಿ ನಿಶ್ಚಲ ಸ್ಥಿತಿಗೆ ಬಂದು ತಲುಪೋದಿಲ್ಲ, ಅಥವಾ ಅವರು ಹೇಳುವಂಥ ವಿಚಾರಧಾರೆಗಳೇನಿದೆಯಲ್ಲ ಅದರಿಂದ ಆರ್ಥಿಕ ಅಭಿವೃದ್ಧಿ ನಿಶ್ಚಲ ಸ್ಥಿತಿಗೆ ಬಂದು ತಲುಪೋದಿಲ್ಲ ಅನ್ನುವಂಥದ್ದು ಕೆಲವೊಂದು ಅರ್ಥಶಾಸ್ತ್ರಜ್ಞರ ವಿಚಾರಧಾರೆಯಾಗಿದೆ. ಹಾಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಸ್ಥಿರವೇ ಅಥವಾ ನಿಶ್ಚಲ ಸ್ಥಿತಿಗೆ ಬಂದು ತಲುಪಬೇಕಾಗಿಲ್ಲ ಅನ್ನುವಂಥದ್ದು ಕೆಲವೊಂದು ಅರ್ಥಶಾಸ್ತ್ರಜ್ಞರ ನಿಲುವಾಗಿದೆ. ಹಾಗಾಗಿ ಈ ಒಂದು ಕಲ್ಪನೆ
ವಾಸ್ತವಕ್ಕೆ ದೂರವಾದದ್ದಾಗಿದೆ ಅನ್ನೋದು ಅರ್ಥಶಾಸ್ತ್ರಜ್ಞರ ಒಂದು ಟೀಕೆ. ಹಾಗೆಯೇ ಸ್ಟ್ಯಾಟಿಕ್ ಮಾಡೆಲ್, ದ ಫೇಮಸ್ ಎಕನಾಮಿಸ್ಟ್ ಜೆಆರ್ ಹಿಕ್ಸ್, ಹಿಕ್ಸ್ ಅನ್ನುವಂಥ ಅರ್ಥಶಾಸ್ತ್ರಜ್ಞರು, ಪ್ರಮುಖ ಅರ್ಥಶಾಸ್ತ್ರಜ್ಞರು ಇವರು. ಇವರು ಆ್ಯಡಮ್ ಸ್ಮಿತ್ರವರ ಮಾಡೆಲನ್ನು ಟೀಕೆಗೆ ಒಳಪಡಿಸಿದ್ದಾರೆ. ಅವ್ರು ಹೇಳ್ತಾರೆ, ಆ್ಯಡಮ್ ಸ್ಮಿತ್ ಗ್ರೋತ್ ಮಾಡೆಲ್, ದೋ ಇಟ್ಸ್ ಅ ಲುಕ್ಸ್ ಲೈಕ್ ಎ ಗ್ರೋತ್ ಮಾಡೆಲ್ ಬಟ್ ಇಟ್ಸ್ ನಾಟ್ ಎ ಗ್ರೋತ್ ಮಾಡೆಲ್ ಅಂತ ಹೇಳ್ತಾರೆ. ಇದು ನೋಡೋದಕ್ಕೆ ಅಂದರೆ ಆ್ಯಡಮ್ ಸ್ಮಿತ್ರವರ ಮಾಡೆಲ್ನ ನೋಡೋದಕ್ಕೆ ಬೆಳವಣಿಗೆಯ ಮಾದರಿ ಥರ ಕಾಣಿಸುತ್ತೆ, ಆದರೆ ವಾಸ್ತವದಲ್ಲಿ ಅದು ನಿಜವಾಗಿಯೂ ಬೆಳವಣಿಗೆಯ ಮಾದರಿ ಆಗಿಲ್ಲ. ವೈ, ಯಾಕೆ ಯಾಕೆ ಅಂಥೇಳಿದರೆ, ಇದು ಇಟ್ ಇಸ್ ನಾಟ್ ಎಕ್ಸಿಬಿಟ್ ಇನ್ ಸೀಕ್ವೆನ್ಸ್ ಅಂದರೆ ಅಭಿವೃದ್ಧಿಯ ಸ್ಟೇಜಸ್ಗಳು ಅಥವಾ ಅಭಿವೃದ್ಧಿಯ ಹಂತಗಳು ಸೀಕ್ವೆನ್ಸ್ ಆಗಿ ಸರಪಳಿ ಉತ್ಪಾದಿಯಲ್ಲಿ ಬರಬೇಕು. ಆದರೆ ಆ್ಯಡಮ್ ಸ್ಮಿತ್ರವರ ಒಂದು ಈ ಆರ್ಥಿಕ ಅಭಿವೃದ್ಧಿ ಮಾದರಿ ಆ ಥರದ ಒಂದು ಸರಪಳಿಯನ್ನು ಅಥವಾ ಹಂತಗಳನ್ನು ಒಳಗೊಂಡಿಲ್ಲ, ಸೀಕ್ವೆನ್ಸ್ ಆಗಿಲ್ಲ. ಅದು ಸೀಕ್ವೆನ್ಸ್ ಅಂದರೆ ಕ್ರಮಾನುಗಣಿಕೆ, ಅನುಕ್ರಮಣಿಕೆ ಇಲ್ಲ. ಅನುಕ್ರಮಣಿಕೆ ಇಲ್ಲದ ಕಾರಣ ನಾವು ಇದನ್ನು ಗ್ರೋತ್ ಮಾಡೆಲ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಬದಲಿಗೆ ಸ್ಟ್ಯಾಟಿಕ್ ಮಾಡೆಲ್ ಅಂತ ಕರಿಬೋದು ಅನ್ನೋದು ಇಕ್ಸ್ರವರ ಒಂದು ವಿಮರ್ಶೆಯಾಗಿದೆ. ಹಾಗಾಗಿ ಆ್ಯಡಮ್ ಸ್ಮಿತ್ರವರ ಗ್ರೋತ್ ಮಾಡೆಲನ್ನು ಅವರು ಸ್ಟ್ಯಾಟಿಕ್ ಮಾಡೆಲ್, ಸ್ಥಿರ ಮಾದರಿ ಅಂಥೇಳಿ ಟೀಕೆಗೆ ಒಳಪಡಿಸಿದ್ದಾರೆ. ಸೊ ಹಾಗೆಯೇ ಇದು ನಾಟ್ ಅಪ್ಲಿಕೇಬಲ್ ಟು ಡೆವಲಪಿಂಗ್ ಕಂಟ್ರೀಸ್ ಅಂತೇಳಿ ಕೆಲವೊಬ್ಬರು ಅರ್ಥಶಾಸ್ತ್ರದಲ್ಲಿ ಅದರ ಟೀಕೆಗೆ ಒಳಪಡಿಸಿದ್ದಾರೆ. ಹೀಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಥವಾ ಅನಭಿವೃದ್ಧಿ ಎಕಾನಮಿ ಅಂತ ನಾವೇನು ಕರಿತೀವಿ, ಈ ಒಂದು ಎಕಾನಮಿಗಳ ಒಂದು ಆರ್ಥಿಕ ಕಾರ್ಯನಿರ್ವಹಣೆ ತುಂಬ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಲೋ ಎಕನಾಮಿಕ್ ಪರ್ಫಾರ್ಮೆನ್ಸನ್ನು ನೋಡ್ತೇವೆ. ಹಾಗೆಯೇ ಅನ್ಯುಟಿಲೈಸ್ಡ್ ಹ್ಯೂಮನ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಬಳಕೆಯಾಗದಂತಹ ಮಾನವ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಗುರುತಿಸ್ತೇವೆ. ಇಲ್ಲಿ ತುಂಬ ಕೆಳಮಟ್ಟದ ತಲಾದಾಯಗಳನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ಗುಡ್ ಪೊಟೆನ್ಷಿಯಲ್ ಪ್ರಾಸ್ಪೆಕ್ಟ್ಸ್ ಇನ್ ಎಂಥೂಸಿಯಾಸಮ್ ಇಟ್ಸ್ ಪೀಪಲ್, ಅಂದರೆ ಅಲ್ಲಿಯ ಜನಗಳಲ್ಲಿ ಇರುವಂತಹ ಒಂದು ಉತ್ಸಾಹ ತೀರಾ ಕೆಳಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು. ಹಾಗೆಯೇ ಇನ್ಎಫಿಷಿಯೆಂಟ್ ಕನ್ವೆನ್ಷನಲ್ ಟೆಕ್ನಿಕ್ಸ್ ಆ್ಯಂಡ್ ಪ್ರೊಡಕ್ಷನ್, ಇಲ್ಲಿ ತುಂಬ ಹಳೆಯ ಮಾದರಿಯ ಟೆಕ್ನಾಲಜಿಗಳನ್ನು ಉತ್ಪಾದನಾ ಹಂತದಲ್ಲಿ ಬಳಸೋದನ್ನು ಕಾಣ್ತೇವೆ. ಹಾಗೆಯೇ ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿಯ ಮಾರುಕಟ್ಟೆ ತುಂಬ ಚಿಕ್ಕ ಮಾರುಕಟ್ಟೆ ಇರುತ್ತೆ. ಮಾರುಕಟ್ಟೆ ಆ ವಿಸ್ತರಣೆ ತುಂಬ ನ್ಯಾರೋ ಆಗಿರುತ್ತೆ ಅಥವಾ ಸ್ಮಾಲ್ ಮಾರುಕಟ್ಟೆಗಳನ್ನು ಹೊಂದಿರ್ತವೆ. ಅದರಿಂದ ಅಲ್ಲಿ ಉತ್ಪಾದನಾ ದಕ್ಷತೆಗೆ ಅಥವಾ ಉತ್ಪಾದನೆಯ ಹೆಚ್ಚಳಕ್ಕೆ ಯಾವುದೇ ಉತ್ತೇಜನಗಳು ಇರೋದಿಲ್ಲ. ಹಾಗಾಗಿ ಆ್ಯಡಮ್ ಸ್ಮಿತ್ರವರ ಈ ಒಂದು ಡೆವಲಪ್ಮೆಂಟ್ ಥಿಯರಿ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೆಲವೊಂದು ಅರ್ಥಶಾಸ್ತ್ರಜ್ಞರ ಟೀಕೆ ಆಗಿದೆ. ಬಂಡವಾಳ ಸಂಚಯನವನ್ನು ಹೇಳಬೇಕಿದ್ರೆ ಆ್ಯಡಮ್ ಸ್ಮಿತ್ರವರು ಹೇಳ್ತಾರೆ, ಅಲ್ಲಿ ಉಳಿತಾಯಗಳು ಎಷ್ಟು ಪ್ರಮುಖ ಆರ್ಥಿಕ ಅಭಿವೃದ್ಧಿಗೆ ಅನ್ನೋದನ್ನು ಹೇಳಬೇಕಿದ್ರೆ, ಎವರಿ ಪ್ರೊಡಿಗಲ್ ಅಪಿಯರ್ಸ್ ಟು ಬಿ ಎ ಪಬ್ಲಿಕ್ ಎನಿಮಿ ಆ್ಯಂಡ್ ಎವರಿ ಫ್ರೂಗಲ್ ಮ್ಯಾನ್ ಎ ಪಬ್ಲಿಕ್ ಬೆನಿಫ್ಯಾಕ್ಟರ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ದುಂದುವೆಚ್ಚಗಾರನು ಸಾರ್ವಜನಿಕ ಶತ್ರು ಮತ್ತು ಪ್ರತಿಯೊಬ್ಬ ಮಿತವ್ಯಯು ಸಾರ್ವಜನಿಕ ಮಿತ್ರ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿ ಆ್ಯಡಮ್ ಸ್ಮಿತ್ರವರ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಏನೆಲ್ಲ ಟೀಕೆಗಳು ಇದ್ದರೂ ಸಹ ಆ್ಯಡಮ್ ಸ್ಮಿತ್ರವರು ಇಡೀ ಜಗತ್ತಿನ ಆರ್ಥಿಕತೆಗೆ ಅಥವಾ ಅಭಿವೃದ್ಧಿಯ ಒಂದು ವಿಚಾರಧಾರೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ನೀಡಿರುವಂತಹ ಪ್ರಾಕೃತಿಕ ನಿಯಮದ ವಿಚಾರಧಾರೆ ಇರ್ಬೋದು, ಕಾಣದ ಕೈಯಿನ ಒಂದು ಕಾನ್ಸೆಪ್ಟ್ ಇರ್ಬೋದು, ಹಾಗೆಯೇ ತಾಂತ್ರಿಕ ಪ್ರಗತಿ ಮತ್ತು ಬಂಡವಾಳ ಸಂಚಯನದ ಮಹತ್ವ ಆರ್ಥಿಕ ಅಭಿವೃದ್ಧಿಯಲ್ಲಿ, ಹಾಗೆಯೇ ಲಾಭಗಳ ಒಂದು ಪ್ರಾಶಸ್ತ್ಯ, ಬಡ್ಡಿಯ ದರವು ನಿರ್ವಹಿಸುವಂತಹ ಪಾತ್ರ, ಹಾಗೆ ಶ್ರಮದ ಮಹತ್ವ, ಶ್ರಮ ವಿಭಜನೆಯ ಒಂದು ವಿಚಾರಧಾರೆಯಂತೂ ಇಂದಿಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಬಳಸಲ್ಪಡುತ್ತಿರುವಂತಹ ಒಂದು ಪರಿಕಲ್ಪನೆಯಾಗಿದೆ. ಈ ಎಲ್ಲ ಅಂಶಗಳು ಅನಭಿವೃದ್ಧ ರಾಷ್ಟ್ರಗಳಿಯ ಒಂದು ಅಭಿವೃದ್ಧಿಯ ವಿಚಾರಧಾರದಲ್ಲಿ ಒಂದು ದಾರಿದೀಪಗಳಾಗಿ ಕೈಮರೆಗಳಾಗಿ ಕೆಲಸ ಮಾಡಬಹುದು ಅಂಥೇಳಿ ನಾವು ಆಶಿಸ್ಬೋದು. ಇದಿಷ್ಟು ಆ್ಯಡಮ್ ಸ್ಮಿತ್ರವರ
ಅಭಿವೃದ್ಧಿ ಸಿದ್ಧಾಂತದ ಕುರಿತಾದ ವಿಮರ್ಶೆಯ ವಿಚಾರಧಾರೆಗಳಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಸಿದ್ಧಾಂತದೊಂದಿಗೆ ಭೇಟಿಯಾಗೋಣ. ನಿಮ್ಮ ಹೆಚ್ಚಿನ ಅಧ್ಯಯನಕ್ಕೆ ಈ ಒಂದು ಕೆಳಗಿನ ಪುಸ್ತಕಗಳನ್ನು ರೆಫರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.